ಸೊ ವಾಟ್ಸ್ಅಪ್ ಗೈಸ್ ಆ್ಯಂಡ್ ಗರ್ಲ್ಸ್, ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಅ ರೆಡ್ ಹ್ಯಾಂಡ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಸದ್ಯ ಲಾಂಚ್ ಆಗಿರುವಂಥ ಗೂಗಲ್ ಅವರ Pixel 4a ಬಗ್ಗೆ ತಿಳ್ಕೊಳ್ಳುವ, ಅದರ ಸ್ಪೆಸಿಫಿಕೇಶನ್ ಏನು, ಹಾಗೆ ಇದನ್ನು ಬೈ ಮಾಡೋದಿದ್ರೆ ಯಾಕೆ ಬೈ ಮಾಡಬೇಕು, ಅದರ ಉದ್ದೇಶ ಏನು, ಐ ಮೀನ್ ನೀವು ಬೈ ಮಾಡೋದಿದ್ರೆ ನನ್ನ ಸಜೆಷನ್ ಯಾಕೆ ನಿಮಗೆ, ಇದು ಯಾಕೆ ಫೋನನ್ನು ಬೈ ಮಾಡಬೇಕು ಹೇಳಿದ್ರು ಕೂಡ ತಿಳ್ಕೊಳ್ಬೋದು. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಏನಂತಂದರೆ, ಗೂಗಲ್ Pixel 4a ಅಂತಂದರೆ ಆ್ಯಕ್ಚುಲಿ ಏನಂತಂದರೆ ಇದು ಗೂಗಲ್ನವರ ಏನು ಮೊಬೈಲ್ ಫೋನ್ ಅಂತೇಳಿ. ಯಾಕಂತಂದರೆ ಈಗ ನಾವು ಶಾಮಿ, ರಿಯಲ್ಮಿ ಯಾವುದೇ ಇದ್ರು ಕೂಡ ಇದು ಚೈನೀಸ್ ಅಂತ ಇದ್ರೆ ಇದು ಪಕ್ಕಾ ಪ್ಯೂರ್ ಗೂಗಲ್ನವ್ರದ್ದು, ಎಂತಂದರೆ USA ಕಂಪ್ನಿದು. ಅದಕ್ಕೋಸ್ಕರ ನಿಮಗೇನಾದರೂ ಆ್ಯಂಟಿ ಚೈನಾ ಏನೋ ಆ ರೀತಿ ಸೆಂಟಿಮೆಂಟ್ ಎಲ್ಲ ಇದ್ದರೆ, ನಿಮಗೇನಾದ್ರು ಒಳ್ಳೆ ಫೋನ್ ಬೇಕು, ತುಂಬ ಏನೋ ಫಾಸ್ಟ್ ಇರಬೇಕು, ಯಾವುದೇ ಥರದ ಬ್ಲೋಟ್ವೇರ್ ಇರಬಾರ್ದು, ಹಾಗೆ ತುಂಬ ಸ್ಟಾಕ್ ಆ್ಯಂಡ್ರಾಯ್ಡ್ ಥರ ಇರಬೇಕು ಅಂತೇಳಿದರೆ Google Pixel 4a ನೀವು ತಗೊಳ್ಳಿಕ್ಕೆ ಅಡ್ಡಿಲ್ಲ ಅಂತೇಳಿ. ಹಾಗೆ ಇದರ ಪ್ರೈಸು ಕೂಡ ಏನಂತಂದರೆ, ಈಗ ಸದ್ಯದಲ್ಲೇ ಲಾಂಚ್ ಆಗಿರುವಂಥ OnePlus Nord ಸರಿಯಾಗಿ ಹೊಡೆತ ಕೊಡಲಿಕ್ಕೆ ಬಿಟ್ಟಿರುವಂಥದ್ದು ಕಾಣಿಸುತ್ತೆ. ಅಂತಂದರೆ ಇದರ ಪ್ರೈಸ್ ಅರೌಂಡ್ 25,000 rupees ಆಗ್ಬೋದು ಅಂತೇಳಿ. ಯಾಕಂತಂದರೆ OnePlus Nord 28,000-30,000 ಒಳಗಡೆ ಬಂದರೆ ಇದು 25,000 ಒಳಗಡೆಗೆ ಬರುತ್ತೆ ಅಂತೇಳಿ. ಹಾಗಿದ್ಮೇಲೆ ಏನು ಸ್ಪೆಸಿಫಿಕೇಶನ್ ಏನು ಅಂತೇಳಿದರೆ, ಇದೆಂತಂದರೆ ನೋಡಿ, ಪ್ಯೂರ್ ಸ್ಟಾಕ್ ಆ್ಯಂಡ್ರಾಯ್ಡ್ ಫೋನು, ಅದರಿಂದ ಯಾವುದೇ ಥರದ ಏನೋ ಕಸ್ಟಮ್ ಆದಂಥ ಸ್ಕಿನ್ನನ್ನು ಹಾಕಿರೋ ಯಾವುದೇ ಥರದ ಹಾಕಿರೋದಿಲ್ಲ. ಸೊ ಅದಕ್ಕೋಸ್ಕರ ಡೈರೆಕ್ಟ್ ಸ್ಟ್ರೈಟ್ ಫ್ರಮ್ ದ ಗೂಗಲ್. ಸೊ ಫಸ್ಟ್ ಇಂಪಾರ್ಟೆಂಟ್ ಅಂತಂದರೆ, ಇದರಲ್ಲಿ ಮೋಸ್ಟ್ ಟ್ರಸ್ಟೇಬಲ್ ಅಂತೇಳಿ. ಯಾಕಂತಂದರೆ ಇದು ಗೂಗಲ್ನವ್ರದ್ದೇ ಆಗಿರೋದ್ರಿಂದ ನೀವು ಯಾವುದೇ ರೀತಿಯಾದಂಥ ಸೆಕ್ಯೂರಿಟಿ ಇಶ್ಯೂವನ್ನು ಹೆದರೋ ಅವಶ್ಯಕತೆ ಇಲ್ಲ ಅಂತೇಳಿ. ನಿಮಗೆ ಅಟ್ಲೀಸ್ಟ್ 2 years ಏನೋ ಅಂತಂದರೆ ನಿಮಗೆ ಸೆಕ್ಯೂರಿಟಿ ಅಪ್ಡೇಟು, ಅದ್ರ ಜೊತೆಗೆ ನಿಮಗೆ ಏನೋ ಆ್ಯಂಡ್ರಾಯ್ಡ್ ಅಪ್ಡೇಟು ಕೂಡ ಫಸ್ಟ್ ಬರೋದೇ ಈ Google Pixel 4a ಆಗಿರುತ್ತೆ. ಅಂದರೆ ಗೂಗಲ್ ಕಂಪ್ನಿಯವರಾಗಿದ್ರೆ ಅವರಿಗೆ ಫಸ್ಟನ್ನು ಏನೋ ಕೊಡ್ತಾರೆ ಅಂತೇಳಿ. ಸೊ ಸೆಕೆಂಡ್ಲಿ ಏನು ಅಂತೇಳಿದರೆ, ಇದರ ಕ್ಯಾಮ್ರಾ ಅಂತೇಳಿದರೆ, ಇದರ ಕ್ಯಾಮ್ರಾ ನಿಮ್ಗೆ ಹೇಳೋದಿದ್ರೆ, ಇಲ್ಲಿ ನಿಮಗೆ 12 megapixel ಸಿಂಗಲ್ ಕ್ಯಾಮ್ರಾ ಸಿಗುತ್ತೆ ಅಂತ. ನೀವು ಸಿಂಗಲ್ ಕ್ಯಾಮ್ರಾ ತಗೊಂಡು ನಾ ಏನು ಮಾಡಲಿ ಅಂತೇಳಿದರೆ, ಏನಂತಂದರೆ ಈಗ ನಾವು ನೋಡ್ತಾ ಇರ್ಬೋದು ರಿಯಲ್ಮಿ ಆಗಿರ್ಬೋದು, ಅಥವಾ ನಮ್ಮ ಶಾವಮಿ ಆಗಿರ್ಬೋದು, ಅಥವಾ ನಮ್ಮ ಸ್ಯಾಮ್ಸಂಗ್ ಆಗಿರ್ಬೋದು, ಅಥವಾ ಈಗ ಸದ್ಯ ಯಾವುದೇ ಫೋನ್ ಅಂತ ತಗೊಂಡ್ರೆ ನಿಮಗೆ ಅಲ್ಲಿ ಅಟ್ಲೀಸ್ಟ್ 3 rear ಕ್ಯಾಮ್ರಾ ಸೆಟಪ್ ಇರ್ಬೋದು, ಅಥವಾ ನಿಮಗೆ ಏನು 4 camera ಸೆಟಪ್ ಆಗಿರ್ಬೋದು. ಏನಂತಂದರೆ ಒಂದು ಮ್ಯಾಕ್ರೋ, ಒಂದು ಅಲ್ಟ್ರಾವೈಡು, ಒಂದು ಝೂಮಿಗೆ ಅಂತೇಳಿ, ಇನ್ನೊಂದು ಏನಂತಂದರೆ ಏನು ಡೆಪ್ತನ್ನು ಕ್ಯಾಪ್ಚರ್ ಮಾಡಲಿಕ್ಕೆ ಅಂತ ಈ ರೀತಿಯ ಕ್ಯಾಮ್ರಾ ಸೆಟಪ್ ಎಲ್ಲ ಕೊಟ್ಟಿರ್ಬೋದು. ಬಟ್ Google Pixel ಏನಂತಂದರೆ ಹೆಚ್ಚಿನದಾಗಿರುವ ಒಂದು ಸಿಂಗಲ್ ಕ್ಯಾಮ್ರಾದಲ್ಲಿ ಅದು 12 megapixel, ನಾಟ್ 48, 64 ಅಥವಾ 108 ಈ ರೀತಿ ಯಾವುದೇ ಥರದಿಲ್ಲ. ಓನ್ಲಿ 12 megapixel ಏನಂತಂದರೆ ನಿಮಗೆ ಏನು ಬ್ಯಾಕ್ಗ್ರೌಂಡ್ ಬೋಕಾ ಬೇಕಾ, 100% ಪವರ್ಫುಲ್ ಆ್ಯಂಡ್ ಪರ್ಫೆಕ್ಟ್ ಬೋಕಾವನ್ನು ನಿಮಗೆ ಕ್ಲಿಯರ್ ಆದಂಥ ಇಮೇಜನ್ನು ಕೂಡ ಅನ್ನು ಗೂಗಲ್ನವರು ಪ್ರೊಡ್ಯೂಸ್ ಮಾಡಲಿಕ್ಕೆ ಸಾಧ್ಯ ಅವರ ಕ್ಯಾಮ್ರಾದಲ್ಲಿ ಅಂತೇಳಿ. ಆ್ಯಂಡ್ ಇನ್ 4K ವಿಡಿಯೋನು ಕೂಡ ಸೂಪರ್ ಆ್ಯಂಡ್ ಪರ್ಫೆಕ್ಟ್ ಆಗೂ ಕೂಡ ಬರುತ್ತೆ ಅಂತೇಳಿ. ಸೊ ಕ್ಯಾಮ್ರಾ ಡಿಪಾರ್ಟ್ಮೆಂಟಲ್ಲಿ ಯಾವುದೇ ಥರ ಕಾಂಪ್ರಮೈಸ್ ಇಲ್ಲ. ಒಂದೇ ಕ್ಯಾಮ್ರಾ ಇದ್ದರೂ ಕೂಡ, ಸಿಂಗಲ್ ಕ್ಯಾಮ್ರಾ ಇದ್ದರೂ ಕೂಡ, ಅತ್ಯಂತ ಕ್ವಾಲಿಟಿ ಆದಂಥ ಫೋಟೋ ಹ್ಯಾಂಗ್ ವಿಡಿಯೋನು ಕೂಡ ನಿಮಗೆ ಸಿಗುತ್ತೆ ಅಂತೇಳಿ. ಆ್ಯಂಡ್ ಫೋಟೋಕ್ಕೆ ಬಂದರೆ ಫೋಟೋವನ್ನು ಡಿಫೀಟ್ ಮಾಡಲಿಕ್ಕೆ ಸಾಧ್ಯನಿಲ್ಲ ಅಂತೇಳಿ. ಯಾಕಂತಂದರೆ Google Pixel 4a ಫೋಟೋಗೋಸ್ಕರನೇ ಅಂತ ಹೆಚ್ಚಿನ ಇದರ ಮೇನ್ ಫೋಕಸ್ಸೇ ಫೋಟೋಗಾಗಿರುತ್ತೆ. ಅದಕ್ಕಿಂತ ಸಖತ್ತಾದಂಥ ಸೂಪರ್ ಅಂಥ ಫೋಟೋನು ಕೂಡ ನೀವು ನೋಡ್ಬೋದು ಅಂತೇಳಿ. ಏನು DSLR ಲೆವೆಲ್ ಕ್ವಾಲಿಟಿ ನಿಮಗೆ ಫೋಟೋದಲ್ಲೂ ಕೂಡ ಸಿಗುತ್ತೆ ಅಂತೇಳಿ. ಸೊ ಅದಾದ ನಂತರ ನಿಮಗೆ ಫ್ರಂಟ್ ಕ್ಯಾಮ್ರಾ ಏನಂತಂದರೆ, ಫ್ರಂಟ್ಗೆ 8 megapixel ಏನೋ ಪಂಚ್ ಹೋಲ್ ಕ್ಯಾಮ್ರಾ ಸೆಟಪ್ಪನ್ನು ಕೊಟ್ಟಿದ್ದಾರೆ. ನಾಚ್ ಅಲ್ಲ, ಪಂಚ್ ಹೋಲ್ ಡಿಸ್ಪ್ಲೇ ಅಥವಾ ಪಾಪಪ್ ಕ್ಯಾಮ್ರಾ ಈ ರೀತಿಯಾದ್ದು ಕೊಟ್ಟಿಲ್ಲ, ಏನಂತಂದರೆ ಪಂಚ್ ಹೋಲ್ ಕ್ಯಾಮ್ರಾ ಕೊಟ್ಟಿರೋದು ಅಂತೇಳಿ. ಸೊ ಅದಕ್ಕೋಸ್ಕರ 8 megapixel ನಿಮಗೆ ಸೆಲ್ಫಿ ಗಿಲ್ಫಿ ತೆಗಿಲಿಕ್ಕೆ ಏನು ತೊಂದರೆ ಇಲ್ಲ ಅಂತೇಳಿ. ಹಾಗಿದ್ಮೇಲೆ ಡಿಸ್ಪ್ಲೇ ಯಾವುದು ರೀತಿ ಅಂತಂದರೆ, ಇಲ್ಲಿ 5.8 inch OLED ಡಿಸ್ಪ್ಲೇನ ನೋಡ್ಬೋದು ಅಂತೇಳಿ. OLED ಅಂತಂದರೆ AMOLED ಟೆಕ್ನಾಲಜಿ, ಸ್ವಲ್ಪ ರಿಲೇಟೆಡ್ ಬಟ್ ಸ್ವಲ್ಪ ಇನ್ನು ಅಡ್ವಾನ್ಸ್ ಲೆವೆಲ್ ಟೆಕ್ನಾಲಜಿ. ಬಟ್ ಇದು ಕೂಡ ಏನಂತಂದರೆ ಸಿಕ್ಕಾಪಟ್ಟೆ ಕ್ಲಿಯಾರಿಟಿಯನ್ನು ನೀವು ನೋಡ್ಬೋದು ಅಂತೇಳಿ. ಒಳ್ಳೆ ಕ್ವಾಲಿಟಿ ಆದಂಥ ಡಿಸ್ಪ್ಲೇನ ಕೂಡ ಯೂಸ್ ಮಾಡಿದ್ದಾರೆ ಅಂತೇಳಿ. ಅದ್ರ ಜೊತೆಗೆ ನಿಮಗೆ ಇಲ್ಲಿ ಪ್ರೊಸೆಸರ್ ಯಾವುದು, ಯಾಕಂದರೆ ಪ್ರೊಸೆಸರ್ ತುಂಬ ಇಂಪಾರ್ಟೆಂಟು. ಇಲ್ಲಿ ನನ್ನ ಒಪಿನಿಯನ್ ಪ್ರಕಾರ ಏನಂತಂದರೆ, Snapdragon 765G ಏನಾದ್ರು ಕೊಟ್ಟಿದ್ದರೆ ದಿ ಬೆಸ್ಟ್ ಆಗ್ತಿತ್ತು, 5G ಕೂಡ ಅಲ್ಲೇ ಬಂದು ಹೋಗ್ತಿತ್ತು ಅಂತೇಳಿ ನನ್ನ ಒಪಿನಿಯನ್ನು. ಬಟ್ ಏನಂತಂದರೆ Snapdragon 730G ಕೊಟ್ಟಿದ್ದಾರೆ ಅಂತೇಳಿ. ಏನೋ 730G ಅಂತಂದರೆ ಏನೋ ಸ್ವಲ್ಪ 765 ಕಂಪೇರ್ ಮಾಡಿ ಸ್ವಲ್ಪ ಲೋ ಆ್ಯಂಡ್ ಅಂತ, ಸ್ವಲ್ಪ ಪವರು ಎಫಿಷಿಯನ್ಸಿ ಸ್ವಲ್ಪ ಕಡಿಮೆ. ಬಟ್ ಏನೋ ಪ್ಲ್ಯಾನ್ ಮಾಡೇ ಇರಬೇಕು, ಯಾಕಂತಂದರೆ ಈ 765 ಏನಾದ್ರು ಕೊಟ್ಟಿದ್ದಿದ್ರೆ, 765G ಏನಾದ್ರು ಕೊಟ್ಟಿದ್ದಿದ್ರೆ OnePlus Nord ಸ್ವಲ್ಪ ಪ್ರೈಸ್ ಹೆಚ್ಚು ಮಾಡಬೇಕಾಗ್ತಿತ್ತು ಅನ್ನೋಂಥ ಉದ್ದೇಶದಿಂದ ಅವ್ರು ಸ್ವಲ್ಪ ಕಡಿಮೆ ಆಗಲಿ ಅಂತ ಹೇಳ್ಕೊಂಡು ತುಂಬ ಸಿಂಪಲ್ ಆಗಿ ಇಟ್ಕೊಳ್ಳುವ ಅಂತೇಳಿ 765 ಬದಲಿಗೆ 730G ಕೊಟ್ಟಿರ್ಬೋದು ಅಂತೇಳಿ. ಬಟ್ ನೀವು PUBG ಅಥವಾ ಯಾವುದೇ ಥರದ ಹೈ ಎಂಡ್ ಗೇಮನ್ನು ಆಡಲಿಕ್ಕೆ ಏನು ತೊಂದರೆ ಇಲ್ಲ, ಯಾಕಂತಂದರೆ G ಅಂದರೆ ಗೇಮಿಂಗ್. ಅದಕ್ಕೋಸ್ಕರ ಆನಂತರ ಮೋಸ್ಟ್ ಇಂಪಾರ್ಟೆಂಟ್ಲಿ ಏನೋ ಅಂತಂದರೆ, ಬ್ಯಾಟ್ರಿ ಯಾವ ರೀತಿ ಇದೆ ಅಂತಂದರೆ, ಇಲ್ಲಿ ನಿಮಗೆ 3140mAh ನಿಮಗೆ ಬ್ಯಾಟ್ರಿನೂ ಕೂಡ ಸಿಗುತ್ತೆ ಅಂತೇಳಿ. ಯಾಕೆ ನಿಮ್ಗೆ 3000mAh ಬ್ಯಾಟ್ರಿ ಅಂತಂದರೆ, ನೋಡಿ ಒಂದು ಫೋನ್ ತುಂಬ ಚಿಕ್ಕದು, ಯಾಕೆ 6.5 inch, 6.6 inch ಈ ರೀತಿ ಇಲ್ಲ, 5.8 inch ಡಿಸ್ಪ್ಲೇ ಆಗಿರೋದ್ರಿಂದ ಫೋನು ಕೂಡ ತುಂಬ ಚಿಕ್ಕದಾಗಿರೋದ್ರಿಂದ 3000mAh ಬ್ಯಾಟ್ರಿ ಕೂಡ ಸಾಕು ಅಂತೇಳಿ. ಯಾಕಂತಂದರೆ ದೊಡ್ಡ ಫೋನ್ ಮಾಡಿದಾಗ ಬ್ಯಾಟ್ರಿನ ಕೂಡ ದೊಡ್ಡ ಡಿಸ್ಪ್ಲೇ ಆಗಿರೋದ್ರಿಂದ ಬ್ಯಾಟ್ರಿ ಕೂಡ ಕನ್ಸಂಪ್ಷನ್ ಏನಾಗುತ್ತೆ ಅಂತಂದರೆ ಬೇಗ ಖರ್ಚಾಗೋಗುತ್ತೆ. ಬಟ್ 3000mAh ಕೂಡ ಓಕೆ, ಅದರಲ್ಲಿ ಕೂಡ ಪವರ್ ಆಪ್ಟಿಮೈಸೇಷನ್ ಎಲ್ಲ ಮಾಡಿರ್ತಾರೆ. ಅದೇನೇ ಇರಲಿ, ಬ್ಯಾಟ್ರಿ ಸ್ವಲ್ಪ ಇನ್ನೂ ಕೂಡ ಸ್ವಲ್ಪ ಇನ್ಕ್ರೀಸ್ ಇದ್ದರೆ ಬೆಸ್ಟ್ ಆಗ್ತಿತ್ತು ನನ್ನ ಒಪಿನಿಯನ್. ಯಾಕಂತ ನಾವು ಇಲ್ಲಿ ಚೈನೀಸ್ ಫೋನ್ಗಳಲ್ಲಿ 5000mAh, 6000mAh,
ಆ ರೀತಿ ನೋಡಿ ನೋಡೋಣ ಅಂತಂದರೆ ಸ್ಟ್ಯಾಂಡರ್ಡ್ ಕಂಪ್ನಿಲಿ ನಿಮಗೆ ಸ್ವಲ್ಪ 3000 mAh ಕೊಟ್ಬಿಟ್ಟು ನಮಗೆ 3000 mAh ಅಂತ ಹೇಳೋದು ಕೂಡ. ಈವನ್ ಆ್ಯಪಲಲ್ಲೂ ಕೂಡ 3000 mAh ಅಷ್ಟೇ, ಅದರ ಲೆವೆಲ್ ಅದಕ್ಕೂ ಮೇಲೆ 4000 5000 ಯಾವುದು ಕೂಡ ಇಲ್ಲ ಅಂತ. ಏನೋ ಆಪ್ಟಿಮೈಸೇಷನ್ ತುಂಬ ಸ್ಟ್ರಾಂಗ್ ಇರುತ್ತೆ, ಅದಕ್ಕೋಸ್ಕರ ನಿಮಗೆ ಒನ್ ಡೇ ಯೂಸ್ ಏನು ಆಗುತ್ತೆ ಅಂತ. ಸೊ ಅದಾದ ನಂತರ ಮತ್ತೆ ನೀನು ಚೇಂಜಸ್ ಇದೆ, ಮತ್ತೇನಾದರೂ ಬೇರೆ ಸ್ಪೆಸಿಫಿಕೇಶನ್ ಏನಾದರೂ ಇದೆ ಅಂತಂದರೆ ಗೂಗಲ್ ಅವರಿಂದ ಕೀಪ್ ಇಟ್ ಸಿಂಪಲ್ ಟೆಕ್ನಾಲಜಿನ ಯೂಸ್ ಮಾಡಿದೆ. ಟೆಕ್ನಾಲಜಿ ಹೇಳೋದಕ್ಕಿಂತ ಅವರ ಪ್ರಿನ್ಸಿಪಲ್ ಏನಂತಂದರೆ ಕೀಪ್ ಇಟ್ ಸಿಂಪಲ್ ಅಂತ. ತುಂಬ ಸಿಂಪಲ್ ಆಗಿ ಪ್ಲಾಸ್ಟಿಕ್ ಬಾಡಿ, ಯಾವುದೇ ಥರ ಗ್ಲಾಸ್ ಅಥವಾ ಮೆಟಲ್ ಬಾಡಿಯನ್ನು ಯೂಸ್ ಮಾಡಿಲ್ಲ, ಅಥವಾ ನಿಮಗೆ ವೈರ್ಲೆಸ್ ಚಾರ್ಜಿಂಗು ಈ ರೀತಿಯಾದ ಕೂಡ ಸಿಗೋದಿಲ್ಲ, ಅಥವಾ ವಾಟರ್ ಪ್ರೂಫು ಆ ರೀತಿಯನ್ನು ಕೂಡ ಇಲ್ಲ. ಅದ್ರ ಜೊತೆ ನಿಮಗೆ ಏನೋ ಗೂಗಲ್ ಅವರು ಬಜೆಟ್ ಫ್ರೆಂಡ್ಲಿ ಅನ್ನು ಯೋಚನೆ ಮಾಡಿ ಅಂತಂದರೆ ಬಜೆಟ್ ಯೂಸರ್ಗೋಸ್ಕರನೇ ಮಾಡಿರುವಂಥದ್ದು. ಇಲ್ಲಿ ನಿಮಗೆ 3.5 mm ಹೆಡ್ಫೋನ್ ಜಾಕು ಕೂಡ ಸಿಗುತ್ತೆ ಅಂತೇಳಿ. ಒನ್ ಪ್ಲಸ್ ನೋಡಲ್ಲಿ 3.5 mm ಜಾಕು ನಿಮಗೆ ಸಿಗೋದಿಲ್ಲ. ನಿಮ್ಗೆ ಏನಾದ್ರು 3.5 mm ಜಾಕ್ ಬೇಕು, ಅದೇ ಥರದಿರಬೇಕು, ಸ್ವಲ್ಪ ಪರ್ಫಾರ್ಮೆನ್ಸ್ ಸೂಪರ್ ಇರಬೇಕು ಅಂತಂದರೆ ಒನ್ ಪ್ಲಸ್ ನೋಡ್ ಬದಲಿಗೆ ನೀವು ಗೂಗಲ್ ಪಿಕ್ಸೆಲ್ 4a ತಗೊಳ್ಳಿಕ್ಕೆ ಬೆಸ್ಟ್ ಅಂತೇಳಿ. ಯಾಕಂತಂದರೆ ಈಗ ಹೆಚ್ಚಿನದಾಗಿ ನಾವು ಬಜೆಟ್ ಫ್ರೆಂಡ್ಲಿ ಯೂಸರ್ ಎಲ್ಲ ಏನಂತಂದರೆ ಹೆಚ್ಚಿನದಾಗಿ 3.5 mm ಜಾಕನ್ನೇ ಹೆಚ್ಚಿನ ಯೂಸ್ ಮಾಡೋದ್ರಿಂದ ನಮ್ಗೆ ಅದು ಬೆಸ್ಟ್ ಅಂತೇಳಿ. ಸೊ ಆದ್ರಿಂದ ಪ್ರೈಸಿಗೆ ಹೋಲಿಸಿದ್ರೆ ಈಗ ನಾವೇನಂತಂದ್ರೆ ನಾವು ಚೈನೀಸ್ ಮೊಬೈಲ್ ಫೋನ್ ನೋಡಿ ಏನಾಗಿದೆ ಅಂತಂದ್ರೆ 730G ಅಂದು ಕೂಡಲೇ ನಮಗೆ ಏನು 15,000 rupees ಇರಬೇಕಾಗಿತ್ತು ಅಂತೇಳಿ ಅನಿಸ್ತಿತ್ತು. ಬಟ್ ಈವನ್ ನನಗೂ ಕೂಡ ಅನಿಸ್ತಿತ್ತು 15,000 rupees ಏನಾದರೂ ಆ ಗೂಗಲ್ ಪಿಕ್ಸೆಲ್ 4a ಏನಾದ್ರು ಬಂದುಬಿಟ್ಟಿದ್ರೆ ದಿ ಬೆಸ್ಟ್ ಹ್ಯಾಂಡ್ ಸೆಟ್ ಆಗೋಗ್ತಿತ್ತು. ಯಾಕಂತಂದ್ರೆ ಅವಾಗ ನಾವು ಒಳ್ಳೆ ಕ್ಯಾಮ್ರಾ ಇರುವಂಥ ಫೋನ್ ಅಂತ ತಗೊಂಡಂಗಾಗ್ತಿತ್ತು. ಬಟ್ 25,000 ಸ್ವಲ್ಪ ರೇಂಜ್ ಜಾಸ್ತಿ ಆಯಿತು. ಬಟ್ ಏನೇ ಇದ್ರು ನಿಮ್ಮ ರೇಂಜು ಏನಾದರೂ 30,000 ಒಳಗಡೆಗಿದ್ದರೆ, ನೀವು 30,000 ಒಳಗಡೆ ಒಂದು ಒಳ್ಳೆ ಕ್ವಾಲಿಟಿ ಫೋನನ್ನು ತಗೊಳ್ಬೇಕು, ಟ್ರಸ್ಟೇಬಲ್ ಫೋನನ್ನು ತಗೊಳ್ಬೇಕು ಅಂತೇಳಿದರೆ ನೀವು ಗೂಗಲ್ ಪಿಕ್ಸೆಲ್ 4a ತಗೊಳ್ಳಿಕ್ಕೆ ಅಡ್ಡಿಲ್ಲ ಅಂತೇಳಿ. ಇಲ್ಲ ನನಗೆ ಸ್ವಲ್ಪ ಜಾಸ್ತಿ ಸ್ಪೆಸಿಫಿಕೇಶನ್ ಬೇಕು ಅಂತೇಳಿದರೆ ನೀವು ಒನ್ ಪ್ಲಸ್ ನಾರ್ಡನ್ನು ಕೂಡ ತಗೊಳ್ಳಿಕ್ಕೆ ಅಡ್ಡಿಲ್ಲ. ಯಾಕಂದ್ರೆ ಅದು 5G ಆಲ್ರೆಡಿ ರೆಡಿ ಆಗಿದೆ ಅಂತ, 765G ಪ್ರೊಸೆಸರ್ಗಿಂತ ನಿಮ್ಗೆ 5G ಫ್ಯೂಚರ್ಗೋಸ್ಕರ ಪ್ಲಾನಿಂಗ್ ಕೂಡ ಆಗುತ್ತೆ ಅಂತೇಳಿ. ಇಲ್ಲ ನನಗೆ ಏನು ಕ್ಯಾಮ್ರಾದಲ್ಲಿ ಅತ್ಯಂತ ಹೆವಿ ಇರಬೇಕು, ಫೋಟೋ ಜೊತೆಗೆ ವಿಡಿಯೋನು ಕೂಡ ಹೈ ಕ್ವಾಲಿಟಿ ಬರಬೇಕು, ಹೈ ಕ್ವಾಲಿಟಿ ಅಂತ ಏನೋ 4K 60fps ಕೂಡ ಬರಬೇಕು ಅಂತೇಳಿದರೆ ನೀವು iPhone SE 2020 ಕೂಡ ನೀವು ಚೆಕ್ ಮಾಡಲಿಕ್ಕೆ ಅಡ್ಡಿಲ್ಲ. ಯಾಕಂತಂದ್ರೆ ಇದೆಲ್ಲ ಕೂಡ ಅದೇ ರೇಂಜಲ್ಲಿ ಬರುತ್ತೆ ಅಂತೇಳಿ. ಅದೊಂದು ಸ್ವಲ್ಪ ಸ್ವಲ್ಪ ಜಾಸ್ತಿ ಆಗ್ಬೋದು iPhone SE 2020, ಸ್ವಲ್ಪ ಐಫೋನ್ ಅಂದಮೇಲೆ ಸ್ವಲ್ಪ ರೇಟ್ ಜಾಸ್ತಿ. ಸೊ ಆದ್ರಿಂದ ನನ್ನ ಪ್ರಕಾರ ನೀವೇನಾದ್ರು ಗೂಗಲ್ ಪಿಕ್ಸೆಲ್ 4a ಬೇಕು ಅಂತ ವೇಟ್ ಮಾಡ್ತಾಯಿದ್ರಿ ಅಂತ ಹೇಳಿದರೆ, ಅಥವಾ ನಿಮ್ಮ 25,000 ನಿಮ್ಮ ಬಜೆಟ್ ಅಂತ ಹೇಳಿದರೆ ನೀವು ವೇಟ್ ಮಾಡ್ತಾ ಅಂತ ಹೇಳಿದರೆ 100% ಗೂಗಲ್ ಪಿಕ್ಸೆಲ್ 4a ನೀವು ತಗೊಳ್ಳಿಕ್ಕೆ ಅಡ್ಡಿಲ್ಲ. ನನ್ನ ರೆಕಮೆಂಡೇಶನ್ ಥಮ್ಸ್ ಅಪ್. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು ಅಬೌಟ್ ಗೂಗಲ್ ಪಿಕ್ಸೆಲ್ 4a. ನಿಮ್ಗೇನಾದ್ರೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಇನ್ನೂ ಚಾನಲ್ ಸಬ್ಸ್ಕ್ರೈಬೇ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಅನ್ನು ಮಾಡಿಟ್ಕೊಳ್ಳಿ. ಇದೇ ರೀತಿ ಹೊಸ ಹೊಸ ವಿಡಿಯೋದಲ್ಲಿ ಬರ್ತಾ ಇರ್ತೀನಿ ಅಂತ ಹೇಳ್ತಾ ನಾನು ಮತ್ತೊಂದು ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿವರೆಗೂ ಗುಡ್ ಬಾಯ್.